ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯು ಆಗಲಿ ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನಗಳನ್ನು ಓದುತ್ತೇನೆ ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲಲ್ಲಿಯೇ ಇದ್ದಾನೆ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿ ಇದ್ದಾನೆ ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು ಈ ಒಂದು ಓದಿದ ಭಾಗದಲ್ಲಿ ಸಂತ ಯೋಹಾನನು ಕತ್ತಲೆಗೂ ಬೆಳಕಿಗೂ ಇರತಕ್ಕಂಥ ತಾರತಮ್ಯವನ್ನು ಮಾಡ್ತಾ ಇದ್ದಾನೆ ಮತ್ತು ಕತ್ತಲೆಗೂ ಬೆಳಕಿಗೂ ಹೋಲಿಕೆ ಮಾಡುವಾಗ ತಾನು ಸಿದ್ಧಾಂತ ಮಾಡಲಿಕ್ಕೆ ಹೊರಟಿರುವುದೇನಂತಂದರೆ ಇವೆರಡಕ್ಕೂ ನಡುವೆ ಯಾವ ಒಂದು ಹಂತವಾಗಲಿ ಒಂದು ಸ್ಥಳವಾಗಲಿ ಇಲ್ಲ ಎಂಬುದಾಗಿ ಸೆಂಟ್ ಜಾನ್ ಈಸ್ ಟ್ರೈನ್ ಟು ಎಸ್ಟ್ಯಾಬ್ಲಿಷ್ ವೆನ್ ಹೀ ಇಸ್ ಟಾಕಿಂಗ್ ಅಬೌಟ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್

ಇಲ್ಲದಿದ್ದರೆ ಕತ್ತಲಲ್ಲಿದ್ದರೆ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಹೊಸ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಆಸ್ಪದವಿದೆ ಸಿದ್ಧಾಂತ ಮಾಡುವುದೇನಂತಂದರೆ ಬೆಳಕಿಗೂ ಕತ್ತಲೆಗೂ ನಡುವೆ ಯಾವ ಒಂದು ಜಾಗವಿಲ್ಲ ದೆರ್ ಇಸ್ ನೋ ಇನ್ ಬಿಟ್ವೀನ್ ಪ್ಲೇಸ್ ದೆರ್ ಇಸ್ ನೋ ಇಂಟರ್ಮಿಡಿಯೇಟ್ ಸ್ಟೇಜ್ ಬಿಟ್ವೀನ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್ ಇಫ್ ಯು ಆರ್ ಇನ್ ಲೈಟ್ ವಾಕಿಂಗ್ ಇನ್ ದ ಲೈಟ್ ವಿ ಪ್ರೇಸ್ ಗಾಡ್ ಇಫ್ ವಿ ಆರ್ ಸ್ಟಿಲ್ ಇನ್ ದ ಡಾರ್ಕ್ನೆಸ್ ವಿ ಹ್ಯಾವ್ ಅನ್ ಆಪರ್ಚುನಿಟಿ ಟು ಕಮ್ ಟು ದ ಲೈಟ್ ಆ್ಯಂಡ್ ಮೇಕ್ ಎ ಡಿಸಿಷನ್ ಇಲ್ಲಿ ಆತನು ಸಿದ್ಧಾಂತ ಮಾಡೋದು ಮೊದಲೇ ಏನಂತಂದರೆ ಹಗೆ ಮತ್ತು ಕತ್ತಲು ದೇವರನ್ನು ಕಂಡುಕೊಳ್ಳಲು ನಮ್ಮನ್ನು ಅನರ್ಹರನ್ನಾಗಿ ಮಾಡ್ತದೆ ನಮ್ಮನ್ನು ಅಯೋಗ್ಯರನ್ನಾಗಿ ಮಾಡ್ತದೆ ಅಂದರೆ ಆಗುವುದಿಲ್ಲ ಕತ್ತಲೆ ಮತ್ತು ಹಗೆ ಇದ್ದರೆ ದೇವರನ್ನು ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ

ಮನುಷ್ಯನನ್ನು ಕೋಪಕ್ಕೆ ತಕ್ಕೊಂಡು ಹೋಗುವಂತಹದ್ದು ಹಾಗೆ ಮನುಷ್ಯನಿಗೆ ಅಂತರ್ಯದಲ್ಲಿ ಗಲಿಬಿಲಿಯನ್ನು ಉಂಟು ಮಾಡಿ ದೈಹಿಕ ದುರವಸ್ಥೆಯನ್ನು ತರುವಂತದ್ದು ಹಾಗೆ ಹಿಟ್ ಅನ್ಬ್ಯಾಲೆನ್ಸಸ್ ದ ಟೋಟಲ್ ಪರ್ಸನಾಲಿಟಿ ಅಂಡ್ ಲೈಫ್ ಇಟ್ ಇನ್ಫ್ಲೇಮ್ಸ್ ದ ಮೈಂಡ್ ಫಿಸಿಷಿಯನ್ಸ್ ಸೇ

Hatred isolates people, hatred divides people. One of the reasons why we have so many divisions and denominations, groups, and schisms in the church is because of hatred, because of egoism, because of the I in us, because of looking down upon another person. ನಮ್ಮಲ್ಲಿರ್ತಕ್ಕಂಥ ಸ್ವಯಂ ಮತ್ತಿತರರನ್ನು ನಾವು ಹೀನಾವಸ್ಥೆಯಲ್ಲಿ ನೋಡುವುದರಿಂದ ಹಗೆ ಎಂಬತಕ್ಕಂಥದ್ದು ಸ್ವಯಂ ಎಂಬತಕ್ಕಂಥದ್ದು ನಾನೆಂಬತಕ್ಕಂಥದ್ದು ನಮ್ಮನ್ನು ಜನರಿಂದ ಪ್ರತ್ಯೇಕಿಸ್ತದೆ ಬೇರ್ಪಡಿಸ್ತದೆ ಸೋದರ ಪ್ರೀತಿ ಭ್ರಾತೃತ್ವ ಎಂಬ ದೈವ ಚಿತ್ತವನ್ನು ಪರಸ್ಪರ ಪ್ರೀತಿ ಮಾಡುವುದನ್ನು ನಾವು ಪರಿಪಾಲನೆ ಮಾಡುವುದಕ್ಕೆ ಆಗುವುದಿಲ್ಲ ಇದನ್ನು ರದ್ದು ಮಾಡ್ತದೆ ಹಾಗೆ ದ್ವೇಷ ಎಂಬತಕ್ಕಂಥದ್ದು ಹೇಟ್ರೆಡ್ ವಯಲೇಟ್ಸ್ ದ ಲಾ ಆಫ್ ಮ್ಯೂಚುವಾಲಿಟಿ ಆ್ಯಂಡ್ ಗಾಡ್ಸ್ ವಿಲ್ ಫಾರ್ ಬ್ರದರ್ಲಿನೆಸ್ ಹಾಗೆ ಒಂದು ವೇಳೆ ತಾತ್ಕಾಲಕ್ಕೆ ನಮಗೆ ಲಾಭದಾಯಕವಾಗಿರಬಹುದು ನಮಗೆ ಉಪಯುಕ್ತವಾಗಿರಬಹುದು ಮತ್ತು ಆದಾಯವಾಗಿರಬಹುದು ಹಾಗೆ ಆದರೆ ಹಗೆಯ ಅಂತ್ಯ ಆಶಾ ನಾಶವೇ ಹಗೆಯ ಅಂತ್ಯ ವ್ಯಕ್ತಿಗಳನ್ನು ಸಭೆಗಳನ್ನು ಸಂಸ್ಥೆಗಳನ್ನು ಕುಟುಂಬಗಳನ್ನು ನಿರ್ನಾಮ ಮಾಡುವುದೇ ಹಗೆಯ ಅಂತಿಮ ಸ್ಥಾನ ಹೇಟ್ರೆಡ್ ಕ್ಯಾನ್ ಬಿ ಎಫೆಕ್ಟಿವ್ ಸಮ್ಟೈಮ್ಸ್ ಇನ್ ಅಚೀವಿಂಗ್ ಶಾರ್ಟ್ ಟರ್ಮ್ ಗೋಲ್ಸ್ ಮೇ ಬಿ ಸಕ್ಸಸ್ಫುಲ್ ಬಟ್ ದಿ ಅಲ್ಟಿಮೇಟ್ ಎಂಡ್ ಆಫ್ ಹೇಟ್ರೆಡ್ ಈಸ್ ಡಿಸ್ಟ್ರಕ್ಷನ್ ನಾವು ಪ್ರಾರಂಭದಲ್ಲಿ ಹಗೆಗೂ ಪ್ರೀತಿಗೂ ಮದ್ಯದ ಹಂತವಿಲ್ಲ ಎಂಬುದಾಗಿ ಹೇಳಿದೆವು ವಿ ಸೆಡ್ ಇನ್ ದ ಬಿಗಿನಿಂಗ್ ದಟ್ ದರ್ ಈಸ್ ನೋ ಇಂಟರ್ಮೀಡಿಯಟ್ ಸ್ಟೇಜ್ ಬಿಟ್ವೀನ್ ಹೇಟ್ ಆ್ಯಂಡ್ ಲವ್ ಎರಡನೇದಾಗಿ ಹಗೆ ಮತ್ತು ಕತ್ತಲೆ ದೇವರನ್ನು ಕಂಡುಕೊಳ್ಳಲು ನಮ್ಮನ್ನು ಅನರ್ಹರನ್ನಾಗಿ ಮಾಡುತ್ತದೆ ಹೇಟ್ರೆಡ್

Tu atanalli vignakaravadadu yavudu illa. He who abides in love radiates love. He does not make anyone stumble, he radiates love. Love enables progress in spiritual life.

ಲ್ಸ್ ಇನ್ ದ ಲೈಟ್ ಪ್ರೀತಿ ಬೆಳಗಿಸುವುದು ರೇಡಿಯೇಟ್ಸ್ ಅಂದರೆ ಪ್ರಕಾಶಿಸುವಂಥದ್ದು ಪ್ರೀತಿ ಬೆಳಗಿಸ್ತದೆ ಬೆಳಕು ನೀಡ್ತದೆ ವಿಶೇಷವಾದ ಜೀವನದಲ್ಲಿ ನಮಗೆ ಬರ್ತಕ್ಕಂಥ ಎಲ್ಲ ಕಠಿಣವಾದ ತೀರ್ಮಾನಗಳನ್ನು ಮಾಡಲಿಕ್ಕೆ ಸಹಾಯಿಸ್ತದೆ ನಮ್ಮ ಜೀವನದಲ್ಲಿ ಲವ್ ಬ್ರಿಂಗ್ಸ್

ಬದಲಾಗಿ ಪ್ರೀತಿ ಇರ್ತಕ್ಕಂಥ ವ್ಯಕ್ತಿ ಅವರ ಜೊತೆಯಲ್ಲಿ ಯಾರು ನಡೀತಾರೋ ಅವರು ಕಡೆಗೆ ದೇವರನ್ನು ಸಹ ಕಂಡುಕೊಳ್ಳುವಂಥ ಒಂದು ಅನುಭವಕ್ಕೆ ಬರ್ತಾರೆ ಎ ಲವಿಂಗ್ ಪರ್ಸನ್ ಎನೇಬಲ್ಸ್ ಅದರ್ಸ್ ಟು ವಾಕ್ ಇನ್ ದ ಲೈಟ್ ಆ್ಯಂಡ್ ಇಟ್ ಡಸ್ ನಾಟ್ ಕಾಸ್ ಎನಿಬಡಿ ಟು ಸ್ಟಂಬಲ್ ಹೀ ಮೇಕ್ಸ್ ಇಟ್ ಈಸಿ ಆರ್ ಶಿ ಮೇಕ್ಸ್ ಇಟ್ ಈಸಿ ಫಾರ್ ಅದರ್ಸ್ ಟು ಬಿಲೀವ್ ಇನ್ ಗಾಡ್ ಇಂಥ ವ್ಯಕ್ತಿ ಬೆಳಕಿನಲ್ಲಿ ಮಾತ್ರ ನಡೆಯುವುದಿಲ್ಲ ಬೆಳಕಿನಲ್ಲಿ ನೆಲೆಯಾಗಿದ್ದಾನೆ ಒಂಬತ್ತನೇ ವಚನ ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ಹೇಳ್ತಾನೆ ಬೆಳಕಿನಲ್ಲಿದ್ದೇನೆ ಮತ್ತೆ ಹತ್ತನೇ ವಚನ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಹೇಳುವುದು ನೆಲೆಗೊಳ್ಳುವುದು ಬಹಳ ನಿಕಟ ಸಂಬಂಧವಾದದ್ದು ಆದರೆ ಕತ್ತಲೆಯಲ್ಲಿರುವವನು ದ್ವೇಷಿಸುವವನು ಹೇಳ್ತಾನೆ ಬೆಳಕಿನಲ್ಲಿದ್ದೇನೆಂಬುದಾಗಿ ಮಾಡೋದು ಹಾಗೆ ದ ಒನ್ ಹೂ ಸೇಸ್ ಹೀ ಈಸ್ ಇನ್ ದ ಲೈಟ್ ಬಿಕಾಸ್ ಹೀ ಸ್ಟೇಸ್ ಇನ್ ದ ಲೈಟ್

It is one thing to say one thing in our mouths, but it is quite another thing to do something else as we walk. We should differentiate between these two. We say, but do we do? Are we abiding in light? We are saying we are in light, but we don't stay, we don't abide in love. ನೀವು ಬೆಳಕನ್ನು ನೋಡಿರಬಹುದು ಬೆಳಕನ್ನು ಒಂದು ವೇಳೆ ಅನುಭವಿಸಿರಬಹುದು ಸಹ ಆದರೆ ಬೆಳಕಿನಲ್ಲಿ ನೆಲೆಗೊಂಡಿದ್ದೀರಾ ಬೆಳಕಿನಲ್ಲಿ ನಡೆಯುತ್ತಿರುವಿರೋ ಇದೇ ಸಂತ ಯೋಹಾನನ ಒಂದು ಷರತ್ತು ನಮಗೆ ಆ್ಯಸ್ ಅ ಪರ್ಸನ್ ಯು ಮೇ ಹ್ಯಾವ್ ಸೀನ್ ಲೈಟ್ ಫರ್ದರ್ ಯು ಮೇ ಹ್ಯಾವ್ ಈವನ್ ಎಕ್ಸ್ಪೀರಿಯನ್ಸ್ಡ್ ಲೈಟ್

ಪ್ರೀತಿ ನಮ್ಮನ್ನು ಮೊಟ್ಟ ಮೊದಲನೇದಾಗಿ ಜನರ ಸಮೀಪಕ್ಕೆ ಎಳೆದುಕೊಂಡು ಹೋಗ್ತದೆ ಯಾವಾಗ ನಾವು ಜನರ ಸಮೀಪದಲ್ಲಿರ್ತೇವೋ ಖಂಡಿತ ದೇವರ ಸಮೀಪಕ್ಕೆ ನಾವು ಹೋಗ್ತೇವೆ ಹಾಗೆ ನಮ್ಮನ್ನು ದೇವರಿಂದ ದೂರ ಮಾಡ್ತದೆ ಹಾಗೆ ನಮ್ಮನ್ನು ಜನರಿಂದ ದೂರ ಮಾಡ್ತದೆ ಲವ್ ಆಲ್ವೇಸ್ ಬ್ರಿಂಗ್ಸ್ ಅಸ್ ನಿಯರ್ ಗಾಡ್ ವೈಲ್ ಹಿಟ್ ರೆಡ್ separates us from God and from people Love enables us to grow and to develop in our spirituality Hatred makes spirituality impossible ఇ పట్రికె మదల్నే పట్రికె యోహాననవరదు బరదదు క్రిస్తరిగె ಅನ್ಯ ಜನರಿಗಲ್ಲ ಒಂದು ಸ್ವಾರ್ಥೆ ಸೇವೆಯ ಒಂದು ಕೂಟಗಳನ್ನು ಆತನು ಮಾಡಲಿಕ್ಕೆ ಈ ಪತ್ರವನ್ನು ಬರೆಯಲಿಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಕ್ರೈಸ್ತ ಸಭೆಗಳಿಗೆ ನಿಮಗೆ ನನಗೆ ಈತನು ಬರೆದದ್ದು ದಿಸ್ ಲೆಟರ್ ಈಸ್ ರಿಟರ್ನ್ ಟು ದ ಕ್ರಿಶ್ಚಿಯನ್ಸ್ ಇಟ್ ಈಸ್ ನಾಟ್ ಅ ಲೆಟರ್ ಫಾರ್ ಇವಾನ್ಜುಲೈಸೇಷನ್ ಇಟ್ ಈಸ್ ನಾಟ್ ಅ ಲೆಟರ್ ಟು ಸ್ಪ್ರೆಡ್ ದ ಗಾಸ್ಪುಲ್ ಆರ್ ದ ಗುಡ್ ನ್ಯೂಸ್ ಆಫ್ ಜೀಸಸ್ ಕ್ರೈಸ್ಟ್ ಟು

ಒಂದು ಹೆಜ್ಜೆ ಆದ ಮೇಲೆ ಇನ್ನೊಂದು ಹೆಜ್ಜೆ ಇಡ್ತೇವೆ ಆ ಹೆಜ್ಜೆ ಆದ ಮೇಲೆ ಮತ್ತೊಂದು ಹೆಜ್ಜೆ ಇಡ್ತೇವೆ ಒಂದು ದಿನ ಆದ ಮೇಲೆ ಇನ್ನೊಂದು ದಿನ ನಿರ್ಧಾರಿತ ರೀತಿಯಲ್ಲಿ ಒಂದು ಕ್ರಮದ ಪ್ರಗತಿ ಕ್ರೈಸ್ತ ಜೀವನ ಎಂಬತಕ್ಕಂಥದ್ದು ಒಂದು ಜಿಗಿಯುವಂಥದ್ದಲ್ಲ ಮುಗ್ಗರಿಸಿ ನಾವು ಬೀಳುವಂಥದ್ದಲ್ಲ ಒಂದು ಪ್ರಗತಿಯ ನಡೆ ಶಿಸ್ತಿನ ನಡೆ ಒಂದು ದಿನದ ನಂತರ ಇನ್ನೊಂದು ದಿವಸ ಹಿಂದೂ ಕ್ರೈಸ್ತ ನಡೆ ನಮ್ಮಲ್ಲಿ ಉಂಟ ಎಂಬುದಾಗಿ ನಾವು ಪರೀಕ್ಷಿಸಬೇಕಲ್ಲವೇ ನಮ್ಮ ಹೆಜ್ಜೆ ಹೇಗಿದೆ ನಮ್ಮ ದೃಷ್ಟಿ ಹೇಗಿದೆ ನಮ್ಮ ಆಲೋಚನೆ ಎಲ್ಲಿದೆ ದೇವರ ಬೆಳಕಿನಲ್ಲಿದೆಯಾ ಪರೀಕ್ಷಿಸಬೇಕು ಒಂದ ನಿಮ್ಮ ನಡೆಗಾಗಿ ನೀವು ದೇವರನ್ನು ಸ್ತುತಿಸಬಹುದು ದೇವರೇ ನನಗೆ ಬೆಳಕಿನಲ್ಲಿ ನಡೆಯುವಂಥ ಭಾಗ್ಯವನ್ನು ಕೊಟ್ಟಿದ್ದಿ ನಿನ್ನ ಕೃಪೆಯನ್ನು ಕೊಟ್ಟಿದ್ದಿ ನಿನಗೆ ಅನಂತ ಸ್ತೋತ್ರ ಎಂಬುದಾಗಿ ನಾವು ಹೇಳಬಹುದು ಇಲ್ಲವಾದರೆ ದೇವರಿಂದ ಇಂದು ನಾವು ಕ್ಷಮಾಪಣೆ ಕೇಳಬಹುದು ಆಸ್ ವಿ ಸೆಟ್ ದಿಸ್ ಲೆಟರ್ ಈಸ್ ಅಡ್ರೆಸ್ ಟು ದ ಕ್ರಿಶ್ಚಿಯನ್ಸ್ ವಾಕಿಂಗ್ ಈಸ್ ಎ ಪ್ರಾಸೆಸ್ ವಿ ಟೇಕ್ ಒನ್ ಸ್ಟೆಪ್ ಅಟ್ ಎ ಟೈಮ್ ವಿ ಲಿಫ್ಟ್ ಒನ್ ಲೆಗ್ ಆ್ಯಂಡ್ ಕೀಪ್ ಇಟ್ ಡೌನ್ ಲಿಫ್ಟ್ ದಿ ಅದರ್ ಲೆಗ್ and so on, one day at a time. Are we walking in the light? Examine your walk. Examine your life today. Are you able to thank God because you are walking in the light? Are you rejoicing in yourself, in your heart, in your life, in your family, and in your church because you are walking in the light? If you are walking in the light, you can thank God, you can praise God. One day at a time. Today, now, are you walking in the light? ಆರ್ you abiding in the light? It's very important. ಬೆಳಕಿನಲ್ಲಿ ನಡೆಯುವುದು ಮೆಲೆಗೊಳ್ಳುವುದು ಬಹಳ ಮುಖ್ಯ ನಿಮ್ಮ ಜೀವನಕ್ಕೆ ದೇವರ ಚಿತ್ತವೇನು ನೀವು ಯಾರೆಂದು ನೆನಪು ಮಾಡಿಕೊಳ್ಳಿರಿ ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ Just remember who you are. Further, just not remember who you are, you remember what has been done to your life by Jesus Christ, by God, by His grace, by His love. What has God done to you? Therefore, you are important. Niuyarendu Nena kollu, Kuldu Kintalu ni Adannu nena ಜ್ಞಾಪಕ ಮಾಡಿಕೊಳ್ಳಿರಿ ದೇವರ ಬೆಳಕು ನಿಮ್ಮ ಮೇಲೆ ಪ್ರಜ್ವಲಿಸಿದೆಯಾ ನಿಮ್ಮ ಹೃದಯವನ್ನು ತೆರೆದಿದ್ದೀರಾ ಜ್ಞಾಪಕ ಮಾಡಿಕೊಳ್ಳಿರಿ ಕ್ರೈಸ್ತ ಜೀವನ ಒಂದು ನಡೆ ಬೆಳಕಿನಲ್ಲಿ ನಡೆಯುವಂತೆ ದೇವರು ನಿಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡೋಣ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆಂಬುದಾಗಿ ಹೇಳಿದ ಯೇಸು ಕ್ರಿಸ್ತನೇ ಸ್ವಲ್ಪ ಸಮಯದ ನಂತರ ಶಿಷ್ಯರನ್ನು ನೋಡಿ ನೀನು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದಿ ತಂದೆಯಾದ ದೇವರೇ ನಿನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಬೆಳಕೆಂಬ ಬಿರುದು ಸಿಕ್ಕಿತ್ತು ಆತನು ಸ್ವಯಂ ವ್ಯಕ್ತಿಯಾಗಿರದೆ ತನ್ನ ಬೆಳಕನ್ನು ಶಿಷ್ಯರ ಮೇಲೆ ಚೆಲ್ಲಿ ನೀವು ಸಹ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ ನಮ್ಮಲ್ಲಿ ಆ ಯೋಗ್ಯತೆ ಅರ್ಹತೆ ಇಲ್ಲ ಸ್ವಾಮಿ ಆದರೆ ನಿನ್ನ ಮಗನಾದ ಏಸು ಕ್ರಿಸ್ತನ ಕೃಪೆ ಕರುಣೆ ಕಟಾಕ್ಷಗಳಿಂದ ನಾವು ಸಹ ನಿನ್ನ ಬೆಳಕನ್ನು ಪಡ್ಕೊಂಡಿದ್ದೇವೆ ಆದರೆ ಕತ್ತಲೆಯ ಜೀವಮಾನವನ್ನು ನಮ್ಮಿಂದ ತೊಲಗಿಸು ಸ್ವಾಮಿ ಹಗೆಯ ಜೀವಮಾನ ಅಸೂಯೆಯ ಜೀವಮಾನವನ್ನು ತೆಗೆದುಹಾಕಿ ನಾವು ಬೆಳಕಿನಲ್ಲಿ ಪ್ರತಿನಿತ್ಯವೂ ಒಂದೊಂದು ಹೆಜ್ಜೆ ಸಹ ನಡೆಯುವಂತೆ ಸಹಾಯವನ್ನು ಮಾಡು ನೀನು ನಮ್ಮಲ್ಲಿದ್ದರೆ ಬೆಳಕಾದಂಥ ದೇವರು ಬೆಳಕಾದಂಥ ರಕ್ಷಕನು ಬೆಳಕಾದಂಥ ಆತ್ಮನು ನಮ್ಮಲ್ಲಿದ್ದರೆ ನಾವು ಬೆಳಕಿನಲ್ಲಿ ನಡೆಯಲಿಕ್ಕೆ ಸಾಧ್ಯ ನಮ್ಮನ್ನು ಅಂಗೀಕರಿಸು ಸ್ವಾಮಿ ನಮ್ಮನ್ನು ಬದಲಾಯಿಸಿ ಬೆಳಕಿನವರನ್ನಾಗಿ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ತಂದೆಯೇ ಆಮೇನು